नमस्कार आदमे नानु चंद्रकांत सिन्हा मदार इवत्तिन क्लासनल्लि NMMS परीक्षेगे बेकागतक्कंत मूलभूतवाद केलोंदिष्टु प्रश्नेगळन्नु तेगेदुकोंडु बंदिद्देने तावेल्ल ननोंदिगे कनेक्ट् इर्रि नन्न यूट्यूब चानल् आगिरुव चंद्रकांत सिन्हा मदार यूट्यूब चानल्गे सब्स्क्रैब् आगिरि वीडियोगळन्नु लैक् माडिरि शेर् माडिरि फ्रेंड्स् गळिगे कूड वीडियो लिंक्गळन्नु कळसिरि NTSC NMMS परीक्षेगे अनुकूलवागुव वीडियोगळु ईगागले चंद्रकांत सिन्हा मदार यूट्यूब चानल्न प्लेलिस्ट् NTSC NMMS एग्जाम स्पेशल ಅಂತಕಂತ ಪ್ಲೇಲಿಸ್ಟ್ ನಲ್ಲಿ ಇದಾವೆ ಇವುಗಳು ಕೂಡ ಆ ಒಂದು ಪ್ಲೇಲಿಸ್ಟ್ ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದಾವೆ ಹಾಗಾಗಿ ಇವನ್ನೆಲ್ಲ ತಾವು ಗಮನಿಸಬೇಕಾದರೆ ಚಂದ್ರಕಾಂತ್ ಇನಾಮದಾರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೂ ಪ್ಲೇಲಿಸ್ಟ್ NTSC NMMS ಪರೀಕ್ಷೆಗೆ ಎಕ್ಸಾಮ್ ಸ್ಪೆಷಲ್ ಅಂತಕಂತ ಒಂದು ಪ್ಲೇಲಿಸ್ಟ್ ಇದೆ ಅದರಲ್ಲಿ ವೀಕ್ಷಿಸ್ರಿ ಅಂತಕಂತ ಮಾತನ್ನು ಹೇಳಿ ಇವತ್ತಿನ ಕ್ಲಾಸ್ ಅನ್ನು ಆರಂಭಿಸ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ನೋಡಿ ಆಯತದ ಉದ್ದ ಅದರ ಅಗಲದ ಎರಡಷ್ಟಕ್ಕಿಂತ ಇದೆ ಆಯತದ ಉದ್ದ ಅದರ ಅಗಲದ ಎರಡಷ್ಟಕ್ಕಿಂತ 5 ಕಡಿಮೆ ಇದೆ ಎರಡಷ್ಟಕ್ಕಿಂತ 5 ಕಡಿಮೆ ಇದೆ ಆಯತದ ಸುತ್ತಳತೆ 62 ಮೀಟರ್ ಇದೆ ಹಾಗಾದ್ರೆ ಅದರ ಅಗಲ ಏನು ಅಂತ ಪ್ರಶ್ನೆ ಕೇಳಾರೆ ಪರಿಹಾರವನ್ನು ಗಮನಿಸಿ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಒಂದೇ ಏನು ಹೇಳಾರ ಆಯತದ ಉದ್ದ ಅದರ ಅಗಲದ ಎರಡಷ್ಟಕ್ಕಿಂತ 5 ಮೀಟರ್ ಕಡಿಮೆ ಇದೆ ಅಗಲದ ಎರಡಷ್ಟಕ್ಕಿಂತ ಹಾಗಾಗಿ ಆಯತದ ಅಗಲ अगल कन्सिडर आयतद उद्द अगल एरडष्टक्किंत 5 मीटर कड़िमे हंगार आयतद अगलवन्न एक्स मीटर अंत हिडिबिडोण एक्स मीटर अंत कन्सिडर आयतद उद्द एनागुत्तदे आयतद उद्द एनागुत्तदे विचार माडि अगल एरडष्टक्किंत 5 मीटर कड़िमे एरडष्टु एक्स एरडु पट्टाद्रे 2x ಇದಕ್ಕಿಂತ ಎಷ್ಟು ಕಡಿಮೆ 5 ಕಡಿಮೆ -5 ತಿಳ್ಕೊಂಡ್ರ ಅಗಲಕ್ಕಿಂತ ಅಗಲದ ಎರಡಷ್ಟಕ್ಕಿಂತ 5 ಕಡಿಮೆ 2x -5 ಇದೆ ಯಾವುದು ಈ ಆಯತದ ಉದ್ದ ಅಂತಕಂತದ್ದು ಮುಂದೆ ಮಾಡಿದ್ರೆ ಅದರ ಸುತ್ತಳತೆ 62 ಮೀಟರ್ ಅಂತ ಕೊಟ್ಟಿದ್ದಾರೆ ಸುತ್ತಳತೆ ಎಷ್ಟಿದೆ 62 ಮೀಟರ್ ಹೌದಾ ಓಕೆ ಈಗ ಸುತ್ತಳತೆ ಫೈಂಡ್ ಔಟ್ ಹೆಂಗ್ ಮಾಡ್ತೀವಿ ಸುತ್ತಳತೆ 2 2 ಗುಣಲೆ ಉದ್ದ ಇಂಟು ಅಗಲ ಹೌದಾ 2 ಗುಣಲೆ ಉದ್ದ ಪ್ಲಸ್ ಅಗಲ ಮಾಡಿದಾಗ ಸುತ್ತಳತೆ ಗೊತ್ತಾಗ್ತದೆ ಹೌದಾ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಮಾಡ್ಕೊಂಡಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಸುತ್ತಳತೆ ಗೊತ್ತಾಗ್ತದೆ ಈಗ ನಮಗೆ ಗೊತ್ತಿದೆ ಏನು 2 ಗುಣಲೆ ಉದ್ದ ಎಷ್ಟಿದೆ 2x -5 ಹೌದಾ ಅಗಲ ಎಷ್ಟಿದೆ ಪ್ಲಸ್ x ಹಾಕೋಣ ಓಕೆ ಯಾಜ್ ಜಮ 2 ಯಾಜ್ ಜಲ ಹಾಕಿದೆ 2x + x ಅಂದ್ರೆ 3x -5 ಯಾಜ್ ಜಲ ಹಾಕೊಂಡೆ ಇದು ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ 62 ಮೀಟರ್ ಇದೆ ಸುತ್ತಳತೆ 62 ಇಲ್ಲಿ ಯಾಜ್ ಜಲ ಹಾಕೊಂಡೆ ಯಾಕಂದ್ರೆ ಸುತ್ತಳತೆ 62 ಮೀಟರ್ ಕೊಟ್ಟಿದ್ದಾರೆ ಹೌದಾ 62 ಈಗ ಇಂಟು ಮಾಡ್ಕೊರಿ 2 3 ಜಾ 6 x ಈಜ್ ಯಾಜ್ ಜಲ x 2 3x ಲೇ 6x ಬಂತು ಮೈನಸ್ 2 5 ಲೇ 10 ಮೈನಸ್ ಆಗಿ ಬರ್ತದೆ ಇಲ್ಲಿ ಮೈನಸ್ ಇತ್ತು ಮೈನಸ್ ಬರ್ತದೆ ಹೌದಾ ಸಜಾತಿ ಅಕ್ಷರಗಳನ್ನು ಒಂದ ಕಡೆ ಕಳಸ್ರಿ ಏನಾಗ್ತದೆ ಈಗ 6x ಇಲ್ಲೇ ಇರಲಿ -10 ಇದ್ದಿದ್ದು ಈ ಕಡೆ ಬಂದ್ರೆ +10 ಆಗ್ತದೆ 62 +10 6x ಇದೆ 72 6x ಆಗ್ತದೆ 6x 6 into x ಇದ್ದಂಗ ಇದು is equal to ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗ್ತದೆ ಹೌದಾ 72 ಡಿವೈಡೆಡ್ ಬೈ 6 ಆಯ್ತು 6 1 ಉಳಿದ 2 ಆಯ್ತು 12 ಆಯ್ತು 6 2 ಅಂದ್ರೆ 12 ಮೀಟರ್ ಅಂತ ಬರ್ತದೆ ಉತ್ತರ ಹೌದಾ ಏನಿದು 12 ಮೀಟರ್ ಅಂತಂದ್ರೆ ಇದು ಆಯತದ ಅಗಲ ಅಂತ ಹೇಳಿ ಅಗಲ ಗೊತ್ತಾಯ್ತಾ ಹೆಂಗ್ ಕಂಡುಹಿಡಿದ್ವಿ ಮೊದಲಿಗೆ ಆಯತದ ಅಗಲ x ಅಂತ ತಿಳ್ಕೊಂಡ್ವಿ ಆಮೇಲೆ ಉದ್ದ ಏನಿದೆ ಅಗಲದ ಎರಡಷ್ಟಕ್ಕಿಂತ 5 ಮೀಟರ್ ಕಡಿಮೆ ಅದ ಅಗಲದ ಎರಡಷ್ಟಕ್ಕಿಂತ 5 ಕಡಿಮೆ ಅದ ಹಾಗಾಗಿ ಅದು ಉದ್ದ ಅಂತ ಕನ್ಸಿಡರ್ ಮಾಡಿದ್ವಿ ಸುತ್ತಳತೆ ಕೊಟ್ಟಿದ್ದಾರೆ 62 ಮೀಟರ್ ಅಂತ ಹೇಳಿ ಅದನ್ನೆಲ್ಲ ಹಾಕೊಂಡು ಸುತ್ತಳತೆ 2 2 ಉದ್ದ ಪ್ಲಸ್ ಅಗಲ ಮಾಡ್ಕೊಂಡಾಗ ಸುತ್ತಳತೆ ಬರ್ತದೆ ಅದನ್ನ ಮಾಡ್ಕೊಂಡ್ವಿ ಮಾಡ್ಕೊಂಡಾಗ ಉತ್ತರ ಬಂತು 12 ಮೀಟರ್ ಅಂತಕಂತದ್ದು 12 ಮೀಟರ್ ಅನ್ನೋದು ಆ ಒಂದು ಕೊಟ್ಟಿರುವ ಆಯತದ ಅಗಲವಾಗಿದೆ ಇದನ್ನೆಲ್ಲ ತಾವು ಗಮನಿಸ್ತೀರಿ ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತೇನೆ ಎಸ್ ಆಗ್ನರಿ ಈ ಪ್ರಶ್ನೆನ ನೋಡಿ ನೋಡಿ ಏನು ಪ್ರಶ್ನೆ ಇದೆ p2 + 9p + 14 ಮತ್ತು p2 + 13p + 42 ಇದರ ಒಂದು ಸಾಮಾನ್ಯ ಅಪವರ್ತನವನ್ನ ತಿಳಿಸ್ರಿ ಅಂತಕಂತ ಪ್ರಶ್ನೆನ ಕೇಳಿದ್ದಾರೆ
परिहार परिहार नोड्रि पी स्क्वेर प्लस नाइन पी प्लस फोर्टीन इज इक्वल टू नोड पी स्क्वेर प्लस नाइन पी प्लस फोर्टीन इतना नोड़ा ना तेजक एर संख्य गुणसदा हद्नाक बरबू कूड़सद्रेबत बर हाददा गुणसद्रे अवेर संख्य गुणसद हद्नाक व्याल्यू बरबू गुणसदा कूड़सदा बरबू हेप अरे ऐर अंत तेजी ओडे हद्नाकु हौदा ओ प्लस एर वा पी स्क्वेर प्लस सेवन पी प्लस टू पी प्लस फोर्टीन हेल रि ओडे हद्नाक अंत ओ प्लस एर वर्त अरे नोड़ कामन तक पी कामन तक पी कामन तक ऐन पी इे पी स्क्वेर आयत प्लस इले सेवन पी वो पी तक सेवन बंत यस हौदा यस प्लस टू ऐज यूजल हाके पी इरा टू तक पी उत हाके प्लस हद्नाक एर अद कामन तक अंद्रे एर एस्टे हद्नाकु एर ऐल हद्नाकु एर ऐ हद्नाकु एर पी मादा टू पी प्लस फोर्टीन बरतदे पी स्क्वेर प्लस सेवन पी बरतदे गता कामन बनती पी प्लस टू वन टर्म बंतु इन टर्म पी प्लस सेवन अंत बंतु वन टर्म तकती पी प्लस सेवन एर बंद अगर वन तक पी प्लस सेवन अंत पी प्लस टू अंत एरने टर्म बंतु अब पी प्लस टू अंत तक हौदा इतना इतने याद पी स्क्वेर थर्टीन पी प्लस फोर्टी टू अंत बंतु इन हेमुक इंटू मादा फोर्टी टू बरबू एर संख्यना कूड़सदा थर्टीन बरबू हे बरत विचार ऐर आर उत्तर बरत प्लस आर हदिमूर बरत हौदा प्लस आर हदिमूर बरत आर मूव आर नल्वते बरत पी स्क्वेर प्लस सिक्स पी प्लस सेवन पी प्लस फोर्टी टू हौदा यस पी लाख तक नईन मे कामन तक वन पी तक वन पी उतु इले बनु इले सेवन कामन तक पी बनु ऐसे नल्वते आरले नल्वते हौदा इन हाके ना वो पी प्लस सेवन बनु इन टर्म पी प्लस सिक्स बनु हौदा इदिष्टू मी ईजी ना मी आज प्रश्न केर टर्म को सामान्य अपवर्तन तेसरी अंत टर्न समीकरण मूलक बंदरतक अपवर्तन सामान्य अपवर्तन एर सेमक अपवर्तन याद पी प्लस सेवन इू बंद पी प्लस लेवन पी प्लस सेवन इू बंद पी प्लस सेवन पी प्लस सेवन अतकू इवेर टर्म सामान्य अपवर्तन आगे याद पी प्लस सेवन अंत आदमे तुम गमनस्ती ना मत समस्या तेजक यस आत्मीर यह प्रश्न गमन नोड़ एक्स रिस टू माइनस वन प्लस वाय रिस टू माइनस वन होल रिस टू माइनस वन इदक्के समन अंत नाक आप्शन अद वन बै एक्स प्लस वन बै वाय एक्स प्लस वाय बै वाय एक्स वाय बै एक्स प्लस वाय वन बै एक्स प्लस वाय नन बेकागिद्दु परिहार फस्ट आफ् आल परिहार तक ओके प्रश्न एक्स माइनस वन प्लस एक्स रिस्टु माइनस वन प्लस वाय रिस्टु माइनस वन फोर रिस्टु माइनस वन यदक समन टर्म मेले माइनस वन अंतर्रे अदर अर्थ ऐन गता वन डिवाइडेड बै दैट टर्म अंदर एक्स रिस्टु माइनस वन अंदर वन बै एक्स वाय रिस्टु माइनस वन अंदर वन बै वाय अंत गता होल टर्म रिस्टु माइनस वन अंदर वन डिवाइडेड बै होल टर्म अंदर गता इतना फस्ट ऐन बंतु एक्स रिस्टु माइनस वन प्लस वाय रिस्टु माइनस वन होल रिस्टु माइनस वन फस्ट वन टर्म तोड़ो मतलब वर्गिंद अस्ट तोड़ो याद एक्स रिस्टु माइनस वन अंदर वन बै एक्स प्लस वाय रिस्टु माइनस वन अंदर वन बै वाय रिस्टु माइनस वन याज यूजल हौदा एक्स प्लस एक्स वाय बंद इवेरू एल सी एम तक ऐन बरत एक्स वाय बरत हौदा एक्स वाय एक्स इंटू वाय वाय इंटू एक्स अंदर एक्स प्लस वाय x plus y divided by xy xy ದ LCM ತಗದೆ xy ಅಂತ ಇಲ್ಲಿ x ಇದೆ y ಟರ್ಮ್ ಬೇಕು ನಮಗೆ into y ಮಾಡ್ಕೊಂಡೆ ಇಲ್ಲಿ y ಇದೆ x ಟರ್ಮ್ ಬೇಕು into x ಮಾಡ್ಕೊಂಡೆ ಏನು ಬಂತು x plus y divided by xy ಬಂತು
ರಿಸ್ 2 ಮೈನಸ್ 1 ಇದೆ ನಾನು ಮೊದಲೇ ಹೇಳಿದನೆ ರಿಸ್ 2 ಮೈನಸ್ 1 ಅಂದ್ರೆ ಏನು ಹೋಲ್ ಟರ್ಮ್ 1 ಡಿವೈಡೆಡ್ ಬೈ ಅಂತ ಮಾಡ್ಕೋಬೇಕು ಅಂದ್ರೆ 1 ಡಿವೈಡೆಡ್ ಬೈ x plus y ಡಿವೈಡೆಡ್ ಬೈ x y ಅಂತ ಆಯ್ತು ಹೌದಾ ರಿಸ್ 2 ಮೈನಸ್ 1 ಇದೆ ಹಾಗಂದ್ರೆ ಏನು 1 ಡಿವೈಡೆಡ್ ಬೈ ಹೋಲ್ ಟರ್ಮ್ 1 ಡಿವೈಡೆಡ್ ಬೈ x plus y ಡಿವೈಡೆಡ್ ಬೈ x x y ಅಂತ ಬರುತ್ತೆ ಇದೇನ ಆಗ್ತದೆ ಮುಂದೆ ನಾವು ನೋಡ್ತಾ ಬಂದಾಗ ಈ ಟರ್ಮ್ 1 ಬೈ x plus y ಡಿವೈಡೆಡ್ ಬೈ x y ಇದು ಇಲ್ಲಿ ಜಂಪ್ ಆಗ್ತದೆ ಹೌದಾ ಇದು ಮೇಲ್ ಜಂಪ್ ಆಗ್ತದೆ ಏನು ಬಂತು x y ಡಿವೈಡೆಡ್ ಬೈ x plus y ಅಂತ ಬಂತು x y ಡಿವೈಡೆಡ್ ಬೈ x plus y ಅಂತ ಬಂತು x y ಡಿವೈಡೆಡ್ ಬೈ x plus y ಅಂತ ಇದೆಯಾ ನೋಡಿ x y ಡಿವೈಡೆಡ್ ಬೈ x plus y ಅಂತ ಹೇಳಿ ಆಪ್ಷನ್ ತೆಗಿದೆಯಾ ಎಸ್ ದಿಸ್ ಸಿ ಟರ್ಮ್ ಇಸ್ ರೈಟ್ ಆನ್ಸರ್ x y ಡಿವೈಡೆಡ್ ಬೈ x plus y ಹೆಂಗ್ ಅಂತ ಅನ್ನೋದು ನಾವು ಸಾಲ್ವ್ ಮಾಡಿದೀವಿ ರಿಸ್ 2 ಮೈನಸ್ 1 ಇದ್ದರೆ ಡಿವೈಡೆಡ್ ಬೈ ದಟ್ ಟರ್ಮ್ ಅಂದಂಗ 1 ಡಿವೈಡೆಡ್ ಬೈ ದಟ್ ಟರ್ಮ್ ಆಮೇಲೆ 4 ರಿಸ್ 2 ಮೈನಸ್ 1 ಇದ್ದರೆ ಹೋಲ್ ಟರ್ಮ್ 1 ಡಿವೈಡೆಡ್ ಬೈ ಬರ್ತದೆ 1 ಡಿವೈಡೆಡ್ ಬೈ ಬಂದಾಗ ಇದೇನ ಆಗ್ತದ ನ್ಯೂಮರೇಟರ್ ಡಿನೋಮಿನೇಟರ್ ಆಗ್ತದ ಡಿನೋಮಿನೇಟರ್ ನ್ಯೂಮರೇಟರ್ ಆಗ್ತದೆ ಯಾಕಂದ್ರೆ 1 ಡಿವೈಡೆಡ್ ಬೈ ಇದ್ದಾಗ ಕೆಳಗಿನ ಟರ್ಮ್ ಗಳು ಮೇಲೆ ಜಂಪ್ ಆಗ್ತವೆ ಹೌದಾ ಆ ರೂಲ್ ಪ್ರಕಾರ 1 ಡಿವೈಡೆಡ್ ಬೈ x + y ಡಿವೈಡೆಡ್ ಬೈ xy ಅಂತ ಏನಿತ್ತು ಈ xy ಮೇಲೆ ಜಂಪ್ ಆಯ್ತು xy ಡಿವೈಡೆಡ್ ಬೈ x + y ಅಂತ ಬಂತು xy x plus y divided by xy ಇದ್ದಿದ್ದು xy by x plus y ಆಗೈತು ಇಲ್ಲಿ minus 1 ಟರ್ಮ್ ಇದ್ದಕ್ಕೆ ರಿವರ್ಸ್ ಪ್ರೋಸೆಸ್ ಆಯ್ತು ಹಾಗಾಗಿ ಈ ಒಂದು x - 1 plus y - 2 minus 1 - 2 whole - 1 ಎದಕ್ಕೆ ಸಮನಾಗಿದೆ ಅಂದ್ರೆ xy divided by x plus y ಅಂತಕಂತ ಟರ್ಮ್ ಗೆ ಸಮನಾಗಿದೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿದ್ವಿ ಆತ್ಮೀಯರೇ ಎಲ್ಲ ವಿಚಾರ ಯಾವ ಒಂದು ಎಕ್ಸಾಮ್ ಗೆ ಗುರುತಾಗಿದೆ NMMS ಪರೀಕ್ಷೆಗೆ ಬೇಕಾಗತಕ್ಕಂತ ಮೂಲಭೂತವಾದ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇದಷ್ಟೇ ಅಲ್ಲದೆ ಹಲವಾರು ಪ್ರಶ್ನೆಗಳು ಹಲವಾರು ವಿಚಾರಗಳು ಹಲವಾರು ವಿಡಿಯೋಗಳು ಈ ಒಂದು ಎಕ್ಸಾಮ್ ಕುರಿತಾಗಿರತಕ್ಕಂತವು ಚಂದ್ರಕಾಂತ್ ಇನಾಮದಾರ್ YouTube ಚಾನೆಲ್ ಅಲ್ಲಿ ಲಭ್ಯ ಇದ್ದಾವೆ ಅವನ್ನೆಲ್ಲ ತಗೋಬಹುದು ಗಮನಿಸ್ರಿ ಹಲವಾರು ಬೇರೆ ಕಾಂಪಿಟಿಟಿವ್ ಎಕ್ಸಾಮ್ಸ್ ಟ್ರೈ ಮಾಡತಕ್ಕಂತವರು ಸಹಿತ ಇವನ್ನ ಟ್ರೈ ಮಾಡ್ರಿ ಯಾಕಂದ್ರೆ ಇವತ್ತಿನ ಕಾಂಪಿಟಿಟಿವ್ ಎಕ್ಸಾಮ್ಸ್ ನಲ್ಲಿ ಯಾವ ಮೂಲದ ಮೂಲಕ ಗಣಿತದ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ಪ್ರಶ್ನೆಗಳು ನಮಗೆ ಅಷ್ಟೇ ಸರಿ ಸಮಾನವಾಗಿರುವುದರಿಂದ ತಾವೆಲ್ಲವನ್ನು ನೋಡ್ರಿ ಅಂತಕಂತ ವಿಚಾರವನ್ನು ಹೇಳಿ ಅಧ್ಯಯನ ಮಾಡ್ರಿ ಯಾಕಂದ್ರೆ ಮನುಷ್ಯನಿಗೆ ವಿದ್ಯೆ ಅಂತಕಂತದ್ದು ಬಹಳ ಮುಖ್ಯ ಎದೆಗೆ ಬಿದ್ದಂತ ಅಕ್ಷರ ಭೂಮಿಗೆ ಬಿದ್ದಂತ ಒಂದು ಬೀಜ ಯಾವತ್ತು ಒಂದಲ್ಲ ಒಂದು ದಿವಸ ತಮ್ಮ ಫಲ ಪಟ್ಟೆ ಕೊಡ್ತವೆ ಹಾಗಾಗಿ ನಾವು ಅಕ್ಷರವನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳೋಣ ಅಂತಕಂತ ಮಾತನ್ನು ಹೇಳಿ ಈ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಾಳೆ ಒಂದು ಕ್ಲಾಸ್ ನಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ ಅದಕ್ಕಾಗಿ ತಾವು ಚಂದ್ರಕಾಂತ್ ಇನಾಮದಾರ್ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕನೆಕ್ಟ್ ಇರ್ರಿ ಅಂತಕಂತ ಮಾತನ್ನು ಹೇಳಿ ಈ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ